ಆಸ್ಪತ್ರೆಗಳಲ್ಲಿ ಸಾರ್ವಜನಿಕರಿಗೆ ಸೇವೆ ಸಲ್ಲಿಸುತ್ತಾ ಸದಾ ಜನರ ಮಧ್ಯೆ ಇದ್ದು ಹಾಸ್ಪಿಟಲ್ ಸ್ವಚ್ಛತೆ ಮಾಡುತ್ತಾ ಜನರಿಗೆ ಆರೋಗ್ಯದ ಬಗ್ಗೆ ತಿಳುವಳಿಕೆ ನೀಡುತ್ತಿರುವ ಸರ್ಕಾರಿ ಸಿಬ್ಬಂದಿಗಳಿಗೆ ವಾಸಿಸಲು ಸ್ವಚ್ಛತೆ ಇರುವ ಕ್ವಾರ್ಟರ್ಸ್ ನೀಡಿಲ್ಲ. ಹೌದು, ಧಾರವಾಡ ಜಿಲ್ಲಾ ಆಸ್ಪತ್ರೆಯಲ್ಲಿ ಸರ್ಕಾರಿ ಸಿಬ್ಬಂದಿ ನರ್ಸ್ಗಳಿಗೆ ಆಸ್ಪತ್ರೆಯ ಹಿಂದುಗಡೆ ಕ್ವಾರ್ಟರ್ಸ್ ನೀಡಿದ್ದಾರೆ. ಆದರೆ ಕ್ವಾರ್ಟರ್ಸ್ ಸುತ್ತಲೂ ಆಸ್ಪತ್ರೆಯಲ್ಲಿ ಗಲೀಜು ತಂದು ಹಾಕಿ ಗಬ್ಬು ನಾರುವಂತೆ ಮಾಡಿದ್ದಾರೆ. ಈಗಷ್ಟೇ ತಾನೇ ಕೋವಿಡ್ ಮಹಾಮಾರಿಯಿಂದ ಚೇತರಿಕೆಗೊಂಡ ಜನ ನೆಮ್ಮದಿಯಲ್ಲಿ ಇದ್ರೆ ಮತ್ತೆ ಈ ಕ್ವಾರ್ಟರ್ಸ್ ನಲ್ಲಿ ಇರುವ ನರ್ಸ್ ಸಿಬ್ಬಂದಿಗಳ ಇರುವ ಮನೆಯು ನೋಡಿದ್ರೆ ಬರೀ ಹೊಲಸು ಗಬ್ಬು ವಾಸನೆಯಿಂದ ಕೂಡಿದೆ. ಕ್ವಾರ್ಟರ್ಸ್ ಸಮೀಪ ಹೋದ್ರೆ ವಾಸನೆ ತಡೆದುಕೊಳ್ಳದ ಪರಿಸ್ಥಿತಿ ಎದುರಾಗಿದೆ. ಗಬ್ಬು ನಾತದ ಬಗ್ಗೆ ಜಿಲ್ಲಾ ಆಸ್ಪತ್ರೆಯ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಯಾವುದೇ ಪ್ರಯೋಜನ ಆಗ್ತಿಲ್ಲ. ಇದೇ ತರ ವಾಸನೆ ಇನ್ನು ಸ್ವಲ್ಪ ದಿನಗಳು ಮುಂದುವರೆದ್ರೆ ಅಲ್ಲೇ ವಾಸಿಸುವ ಸಿಬ್ಬಂದಿಗಳು ರೋಗಗಳಿಗೆ ಗುರಿಯಾಗುವುದು ಗ್ಯಾರಂಟಿ. 9 ಲೈವ್ ನ್ಯೂಸ್, ಧಾರವಾಡ.